ನಮಸ್ಕಾರ. 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಶಿವಶಣ. ಬನ್ನಿ, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟು ಗ್ರಾಮ ಪಂಚಾಯತಿಯ ಸದಸ್ಯರಿದ್ದಾರೆ, ಮಹಿಳೆಯರಾಗಿ ಕೆಲಸ ಕಾರ್ಯ ಮಾಡಿಸ್ತಾ ಇದ್ದಾರೆ. ಅವ್ರದ್ದು ಒಂದು ಸಣ್ಣದಾದ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ಮೇಡಮ್ ನಿಮ್ಮ ಹೆಸರು? ಮಲ್ಲಮ್ಮ. ಮಲ್ಲಮ್ಮ. ಸರ್ ನಿಮ್ಮ ಹೆಸರು? ವೀರೇಶ್ ಅಂತೇಳಿ. ಮೇಡಮ್, ಯಾವ ಗ್ರಾಮ ಪಂಚಾಯತಿಗೆ ಸದಸ್ಯರಾಗಿದ್ದೀರ? ಸುಲೇಪೇಟ್ ವಾರ್ಡ್ ನಂಬರ್ 2 ಇಂದ ಸುಲೇಪೇಟ್ ಗ್ರಾಮ ಪಂಚಾಯತ್ ಸದಸ್ಯರಿದ್ರ. ಮೇಡಮ್, ಸರ್ ಏನಾಗಬೇಕು ನಿಮ್ಗೆ? ಸರ್ ಮೇಡಮ್ ಗೆದ್ದಾಗ ಟೋಟಲ್ ಬಂದಂತ ಮತಗಳು ಸರ್ 187. ಸರ್ ಅದರ ಲೀಡಿಂಗ್ ಸರ್ ಒಂದು ಒಟ್ಟಿಂದ ಗೆದ್ದಿ ಇದು ಮೊದಲನೇ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರ ಸರ್. ಸರ್ ನಿಮ್ಗೆ ರಾಜಕೀಯ ಜೀವನ ಹೆಂಗ ಅನಿಸ್ತದೆ ಸರ್? ಐದು ವರ್ಷದಲ್ಲಿ ಯಾವ ತರ ಆಗುತ್ತೆ ಅಂತೇಳಿ ಒಂದು ಜನರ ಸೇವೆ ಮಾಡ್ಬೇಕಂತ ರಾಜಕೀಯ ಬಂದ್ರೆ ಇನ್ನು ಮುಂದ್ಗಡೆ ನೋಡ್ಬೇಕಂತ ಹೇಳಕ್ ಇಷ್ಟಪಡ್ತಿದ್ರು. ಸರ್, ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾರ ಹಿಂದೆಯಿಂದ? ಐದು ವರ್ಷದಿಂದ ರಾಜಕೀಯ ಅನುಭವ ಇದೆ ಸರ್ ನಿಮ್ಗೆ. ಸರ್, ಯಾವ ಪಕ್ಷ ಫಾಲೋರ್ ಸರ್? ಬಿಜೆಪಿ ಪಕ್ಷದ ಬೆನ್ನಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್, ಇವಾಗ ಪ್ರೆಸೆಂಟ್ ಗ್ರಾಮ ಪಂಚಾಯತ್ ಸದಸ್ಯರು, ಇನ್ನು ನೆಕ್ಸ್ಟ್ 5 ವರ್ಷ ಕಾಲ ಇದೆ ಸರ್ ನಿಮ್ಗೆ. ಸರ್, ನಿಮ್ ಗ್ರಾಮಕ್ಕೆ ತಾನೆ ಮಾಡಿ ಏನೇನು ಕೆಲಸ ಕಾರ್ಯ ಅಭಿವೃದ್ಧಿ ಮಾಡಿಸ್ಬೇಕು ಅನ್ಕೊಂಡಿದ್ದಾರೆ ಸರ್? ಮೊದಲನೇದಾಗಿ ನೀರಿನ ವ್ಯವಸ್ಥೆ ಸರ್ ಇಲ್ಲ. ಹಾಂ ಸರ್, ನಿಮ್ಮ ವಾರ್ಡಲ್ಲಿ? ಹಾಂ ಸರ್. ಒಳಚರಂಡಿ ಸರ್ ಇಲ್ಲ. ಹಾಂ ಸರ್. ಅದನ್ನು ಮಾಡ್ಬೇಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ ಅಂದ್ರೆ ನೀರಿನ ವ್ಯವಸ್ಥೆ, ಒಳಚರಂಡಿ ಆಗಲಿ, ಶೌಚಾಲಯ. ಹಾ ಸರ್, ಈ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಪ್ರೆಸೆಂಟ್ ಆಗಿ ಸಮಸ್ಯೆ ಅನ್ನೋದು ಇದೇನೇ ಕಾಣಿಸ್ತಾ ಇದೆ ಸರ್, ಬೇರೆ ಏನಾದರೂ ಕಾಣಿಸ್ತದೆ ನಿಮ್ಮ ವಾರ್ಡಲ್ಲಿ? ಸಮಸ್ಯೆ ಇರೋದು ಇದು. ಹಾ ಸರ್, ಸಾಕಷ್ಟು ಇದೆ. ಉಳಿದ ಕಾಲದಲ್ಲಿ ಆ ಸಮಸ್ಯೆಗಳು ಬಗೆಹರಿಸ್ಬೇಕು ಅನ್ಕೊಂಡಿದ್ರೆ ಯಾವ ತರ ನಿಮ್ಮ ಗ್ರಾಮ ಪಂಚಾಯತ್ ಅನುದಾನ ಯೋಜನೆ ಬರುತ್ತೋ ಆ ತರ ಕೆಲಸ ಕಾರ್ಯಗಳು ಮಾಡ್ಬೇಕು ಅನ್ಕೊಂಡಿದ್ರೆ ಸರ್? ಸರಿ ಸರ್. ಓಕೆ ಸರ್. ನಿಮ್ಮ ಎಂತಂದಲ್ಲಿ ಮೇಡಮ್ ಮೊದಲನೇ ಬಾರಿ ಬಂದಿರೋ ರಾಜಕೀಯದಲ್ಲಿ ಯಾರಾದರೂ ಬಂದಿದ್ದಾರೆ ಹಿಂದೆ? ಇದೇ ಫಸ್ಟ್ ಮೇಡಮ್ ಬಂದಿದ್ದಾರೆ ಸರ್. ಸರ್, ಏನಾದ್ರು ರಾಜಕೀಯದಲ್ಲಿ ಇನ್ನು ಮೇಡಮ್ ಮುಂದೆ ಬೆಳಿತೇನೆ ಬೆಳೆಸೋಕೆ ರೆಡಿ ಇದ್ರ ಸರ್ ನೀವು? ನೋಡೋಣ. ಜನರ ಬೆಂಬಲ ಯಾವ ಥರ ಇದೆ, ಸಪೋರ್ಟ್, ಜನರ ಸಪೋರ್ಟ್ ನೋಡ್ಕೊಂಡು ಇನ್ನು ಮುಂದೆ ಬೆಳೆಯೋಕನ್ನೋ ಆಸೆ ಕೊಡೋದೆ. ಮೇಡಮ್, ನಿಮಗೆ ಬೆಳೆಯೋಕೆ ರೆಡಿ ಇದ್ರಾ? ಸರ್, ಇವಾಗ ನಿಮಗೆ ರಾಜಕೀಯಕ್ಕೆ ಬರೋಕೆ ಸಪೋರ್ಟ್ ಗುರುಗಳು ಅಂತೇಳಿ ಯಾರಾದರೂ ಇದಾರ ಸರ್? ಬಿಜೆಪಿ ಮುಖಂಡರು ಅಥವಾ ಬಿಜೆಪಿ ಪಕ್ಷದ ಜನರೇ ನಿಮ್ ಸಪೋರ್ಟರ್ ಅಂತ ಹೇಳಕ್ ಇಷ್ಟಪಡ್ತಾ ಇದಾರ? ಸರಿ ಸರ್. ಓಕೆ ಸರ್. ಇವಾಗ ನೀವು ಗೆದ್ದಿಲ್ಲಕ್ಕ ನಿಮ್ ಮಾಡಿನ ಜನರೇ ಕಾಣ ಓಟ್ ಹಾಕಿ ಕೃತಜ್ಞತೆ ತೋರಿಸಿದ್ರೆ ಸರ್. ಸರ್, ನಿಮ್ ಜನರಿಗೆ ಏನಂತ ಸರ್? ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೂಲಕ ಏನು ಶೌಚಾಲಯ ಪ್ರಾಬ್ಲಮ್ ಇದೆ, ಶೌಚಾಲಯ ಮಾಡ್ಕೊಡ್ಬೋದು, ನೀರಿನ ವ್ಯವಸ್ಥೆ ಸರ್ ಇಲ್ಲ, ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೋದು, ಒಳಚರಂಡಿಗಳು ಮಾಡ್ಕೊಡ್ಬೋದು. ಹಾಂ ಸರ್. ಅಂದ್ರೆ ಅವ್ರದ್ದು ಸಮಸ್ಯೆ ಏನಿದೆ ಬಗೆಹರಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತಾರೆ. ಅಂದ್ರೆ ಬಾಯಿಂದ ಹೇಳ ಧನ್ಯವಾದ ಹೇಳಿ ಕೆಲಸ ಮಾಡಿ ತೋರಿಸ್ತೀರ. ಸರಿ ಸರ್. ಓಕೆ ಸರ್. ಇವಾಗ ನಿಮ್ ಗ್ರಾಮ ಪಂಚಾಯತಿ ಟೋಟಲು 22 ಜನ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಿಗೆ ಇಟ್ಕೊಂಡಿದ್ದಾರೆ ಸರ್, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ನಮ್ಮ 24x7 ಕರ್ನಾಟಕ ಡಾಟ್ ಕಾಮ್ ಮೂಲಕ ಎಲ್ಲರೂ ಸರಿ ಒಗ್ಗಟ್ಟಾಗಿ ಕೆಲಸ ಮಾಡಿ, ಒಳಚರಂಡಿ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಸರಿ ಇಲ್ಲ, ಎಲ್ಲರೂ ಕಲಿತು ಮಾಡೋಣ. ಎಲ್ಲರೂ ಒಂದು ಒಗ್ಗಟ್ಟಿದ್ರೆ ಗ್ರಾಮ ಪಂಚಾಯತಿ ಅಥವಾ ಪಂಚಾಯತಿ ಅನ್ನೋದು ಊರು ಅನ್ನೋದು ಮುಂದ್ ಬರ್ಲ ಕಾರಣ ಅಂತ ಹೇಳಕ್ ಇಷ್ಟಪಡ್ತಾರೆ. ಸ್ವಚ್ಛ ಭಾರತ ಆಗಲ್ಲ ಕಾರಣ ಅಂತ ಹೇಳ್ತಾ ಇದ್ರ. ಸರಿ ಸರ್. ಓಕೆ ಸರ್. ಇವಾಗ ನಮ್ಮ 24x7 ಕರ್ನಾಟಕ ಡಾಟ್ ಕಾಮ್ ಜೊತೆ ಮಾತಾಡ್ತಿರಲ್ಲ, ಏನ್ ಅನ್ನಿಸ್ತದೆ ಸರ್? ಇದು ಒಂದು ಹೊಸ ಅನುಭವ ಅನಿಸ್ತಿದೆ. ಹೊಸ ಅನುಭವ ಚೆನ್ನಾಗಿ ಅನ್ನಿಸ್ತದೆ ಸರ್. ಸರಿ ಸರ್. ಓಕೆ. ಇದೇ ರೀತಿ ನಿಮ್ಮ ಕೆಲಸ ಕಾರ್ಯ ಮುಂದೆ ಹೇಳ್ತೇವೆ. ಧನ್ಯವಾದಗಳು ಸರ್. ನಮಸ್ಕಾರ. ನಿಮ್ಮ ನಮಸ್ಕಾರ.